ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 52ನೇ ವರ್ಷದ ಪುರಾಣ ಕಾವ್ಯ ವಾಚನ ಪ್ರವಚನ ಕಾರ್ಯಕ್ರಮವು ಜುಲೈ 17ರಂದು ಉದ್ಘಾಟನೆಗೊಂಡಿತು. ಯಕ್ಷಗಾನದ ಹಿರಿಯ ಹಾಸ್ಯ ಕಲಾವಿದ ಪೆರುವಡಿ ನಾರಾಯಣ ಭಟ್ ಅವರು ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಈ ಅವಕಾಶದಿಂದ ತಾನು ಮಹಾಭಾಗ್ಯಶಾಲಿ ಆಗಿದ್ದೇನೆ ಎಂದು ಧನ್ಯತಾ ಭಾವ ವ್ಯಕ್ತಪಡಿಸಿದರು. ಸಂತೋಷಪಟ್ಟೆ ಸ್ವಾಮಿ ಮಂಜುನಾಥನ ದಯ ಕಾವೊಂದರ ಹಿರಿಯವರಿಂದೀಚೆಗೂ ನನ್ನ ಮೇಲಿರುವಂತಹ ಪ್ರೀತಿ, ಇವರನ್ನೆಲ್ಲ ನಾನು ಅನುಭವಿಸುವಂತಹ ಮಹಾಭಾಗ್ಯಶಾಲಿಯಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿ, ಪುರಾಣ ಕಾವ್ಯ ವಾಚನ ಕಾರ್ಯಕ್ರಮವನ್ನು ಅಂದು ಆರಂಭಿಸುವಾಗ ಇದು ಇಷ್ಟು ವಿಜೃಂಭಣೆಯಿಂದ ನಡೆಯುತ್ತದೆ ಎಂಬ ಕಲ್ಪನೆ ನನಗಿರಲಿಲ್ಲ ಎಂದರು. ದೇವತೆ ಆದಂಥ ಶ್ರೀ ಮಂಜುನಾಥ ಸ್ವಾಮಿಯನ್ನು, ಧರ್ಮ ದೇವತೆಗಳನ್ನು, ಶ್ರೀ ಮಹಾಗಣಪತಿ ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ಸ್ಮರಿಸಿ ಇವತ್ತು ಕ್ಷೇತ್ರದ ಒಳಗೆ ನಡೀತಾ ಇದ್ದಂಥ ಪೂಜೆ, ಅಂತಂದರೆ ಗ್ರಂಥ ಪೂಜೆಯನ್ನು ನೋಡಿ ಇದರ ಉದ್ದೇಶ ಏನು ಅಂತ ಕೇಳಿದೆ. 50 ವರ್ಷಕ್ಕಿಂತ ಕೇಳಿದಾಗ ಪುರೋಹಿತ ಹೇಳಿದ್ರು, ಇದು ಕೇವಲ ಸಾಂಕೇತಿಕವಾಗಿ ನಡೀತಕ್ಕಂಥ ಪೂಜೆ ಅಂತ. ಆಗ ನನಗೆ ಅನಿಸಿದ, ಬಹುಶಃ ಇದು ಪ್ರವಚನ ಇರಬೇಕು, ಆದರೆ ಪ್ರವಚನ ಮಾಡಲಿಕ್ಕೆ ಹೊರಗಡೆ ಅವಕಾಶ ಇಲ್ಲದಿದ್ದರಿಂದ ನಿತ್ಯ ಕೇವಲ ಒಂದು ಪೂಜಾವಿಧಿಯಾಗಿ ಅದನ್ನು ನಡೆಸ್ತಾರೆ ಅಂತ. ಅದನ್ನು ಹಾಗೆ ಅದನ್ನು ಹೊರಗೆ ತಂದು ಇಲ್ಲಿ ಕಾವ್ಯವಾಚನ ಕಾರ್ಯಕ್ರಮ ಅಂತೇಳಿ 51 ವರ್ಷಕ್ಕಿಂತೆ ಪ್ರಾರಂಭಿಸಿದಾಗ ಇದು ಇಷ್ಟು ದೀರ್ಘಕಾಲ ಎಷ್ಟು ವಿಜೃಂಭಣೆ ನಡೀತದೆ ಅನ್ನೋದು ಕಲ್ಪನೆ ನನಗಿರಲಿಲ್ಲ. ಇದನ್ನು ಇನ್ನು ವಿಜೃಂಭಿಸಿದವರು ಯಾರು ಅಂತಂದರೆ, ಒಂದು ಶ್ರೀಮತಿ ಹೇಮಾವತಿ ಅವರು, ಅವರಿಗೆ ಬೆಂಗಳೂರಿನಲ್ಲಿದ್ದಾರೆ, ಇವತ್ತು ಬರಲಿಕ್ಕಾಗಲಿಲ್ಲ ಅವರಿಗೆ. ಅವರು ಈ ಕಾರ್ಯಕ್ರಮದಲ್ಲಿ ಉತ್ಸಾಹ ತೆಗೆದುಕೊಂಡು ಹೇಗೆ ಅದನ್ನು ರೂಪಿಸಬೇಕು, ಯಾವ ಗ್ರಂಥಗಳನ್ನು ಈ ಬಾರಿ ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿ ವರ್ಷ ಆಕರ್ಷಣೀಯವಾಗಿ ಹೇಗೆ ಮಾಡಬೇಕು. ನಾವು ಹಿಂದೆ ತೊರವೆ ರಾಮಾಯಣ ಅಂದರೆ ಒಂದೇ ಪುಸ್ತಕವನ್ನು, ರಾಮಾಯಣ ಮಹಾಭಾರತವನ್ನೇ ಓದ್ತಾ ಇದ್ದು, ಅದನ್ನು ಮಿಶ್ರ ಮಾಡಿ ಹೇಗೆ ಆಕರ್ಷಣೀಯವಾಗಿ ಮಾಡಬಹುದು ಅಂತೇಳಿ ಅಶೋಕ್ ಭಟ್ರ ಹತ್ರ ಕೇಳಿ ಇದನ್ನು ನಿಜವಾಗಿ ಆಕರ್ಷಣೀಯವಾಗಿ ಮಾಡಿದವರು ಶ್ರೀಮತಿ ಹೇಮಾವತಿ ಅವರು. ಅವರವರು ಈ ಸಂದರ್ಭದಲ್ಲಿ ಸ್ಮರಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಹಿರಿಯ ಕಲಾವಿದರು, ನಮ್ಮ 2 ಜನ 2 ಕಣ್ಣುಗಳ ಆಗಿದ್ದವರು ಇಲ್ಲಿ ಇದ್ದಾರೆ. ಒಬ್ಬರು ನಮ್ಮ ಪೆರುವಡಿ ನಾರಾಯಣ ಭಟ್ರು, ಅದೇ ರೀತಿಯಲ್ಲಿ ಪಾತಾಳ ವೆಂಕಟರಮಣ ಭಟ್ರು, ಇವರಿಬ್ಬರು ಕೂಡ ನಮ್ಮ ಯಕ್ಷಗಾನ ಮೇಳದ ಶ್ರೇಷ್ಠ ಕಲಾವಿದರು. ನಾರಾಯಣ ಭಟ್ರ ವೇದಿಕೆಯಲ್ಲಿ ಬಂದರೆ ಅವರು ಆಗಲಿ ಅಶೋಕ್ ಭಟ್ರು ಹೇಳಿದಾಗೆ ಅವರು ನಗ್ತಾ ಇರಲಿಲ್ಲ, ಅದೆಲ್ಲರೂ ನಗಿಸ್ತಾ ಇದ್ರು, ನಗದ ನಗುವಂಥ ರೀತಿಯಲ್ಲಿ ಅವರು ಮಾಡ್ತಿದ್ರು. ನಮ್ಮ ಪಾತಾಳ ವೆಂಕಟರಮಣ ಭಟ್ರು ಸ್ತ್ರೀ ವೇಷದಲ್ಲಿ ಭಾಳ ಪ್ರಸಿದ್ಧರಾದವರು. ಒಂದು ಬಾರಿ ಪುತ್ತೂರಿಗೆ ನಮ್ಮ ತಂದೆಯವರ ಜೊತೆಗೆ ನಾನು ಹೋಗಿದ್ದೆ. ಹೋದಾಗ ಅಲ್ಲಿ ಕೆಲವರು ಕೇಳ್ತಿದ್ರು, ನನ್ನ ವಯಸ್ಸಿನವರು, ನನಗಾಗ 20 ವಯಸ್ಸು, ಅವರು ಕೇಳ್ತಿದ್ರು, ಮೊಲನ್ನು ಒಲ್ತುಕೊನತಾರಿ ಅಂತ, ಇವಳನ್ನು ಎಲ್ಲಿಂದ ತಂದ್ರಿ ಅಂತ. ಅಂದರೆ ಈ ಹುಡುಗಿಯನ್ನು ನೀವು ಎಲ್ಲಿಂದ ತಂದ್ರಿ, ಇಷ್ಟು ಒಳ್ಳೆ ಹುಡುಗಿ, ಇಷ್ಟು ಸುಂದರವಾದ ಹುಡುಗಿ, ಇಷ್ಟು ಒಳ್ಳೆಯ ರೂಪ ಇರ್ತಕ್ಕಂಥ ಹುಡುಗಿಯನ್ನು ಎಲ್ಲಿಂದ ತಂದ್ರಿ ಅಂತ ಅವರು ಕೇಳ್ತಿದ್ರು. ನಾನು ಹೇಳ್ತಿದ್ದೆ, ಮನಸ್ಸಿನೊಳಗೆ ನಗ್ತಾ ಇದೆ, ಇದು ಹುಡುಗಿಯಲ್ಲ, ಹುಡುಗ ವ್ಯಕ್ತಿ. ಆದರೆ ಅಷ್ಟು ಅಲ್ಲಿಯ ಯುವಕರಿಗೆ ಆಕರ್ಷಣೀಯವಾಗಿದ್ದಂಥ ಕಲಾವಿದರಾಗಿದ್ದಂಥ ಪಾತಾಳ ವೆಂಕಟರಮಣ ಭಟ್ರು ಅವರು ಇಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಇಂದಿನ ಪುಸ್ತಕವನ್ನು ಬರೆದು ಶ್ರೀಮದ್ ಆದಿತ್ಯ ದರ್ಶನವನ್ನು ಬರೆದು ಇವತ್ತು ಬಿಡುಗಡೆ ಮಾಡಿದಂಥ ಈ ಸಂದರ್ಭದಲ್ಲಿ ರಚಯಿತರಾದಂಥ ಬಂಧುಗದ ನಾಗರಾಜರಿದ್ದಾರೆ, ಅದರ ವಿಮರ್ಶೆ ಮಾಡಿದಂಥ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ರು ಇದ್ದಾರೆ, ವಿದ್ವಾಂಸರಾದಂಥ ಅಜಯ ಅಜಕ್ಕಭಟ್ರು ಇದ್ದಾರೆ, ಹರಿಕೃಷ್ಣ ಪೊನ್ನೂರವರು ಮತ್ತು ಇಲ್ಲೆಲ್ಲ ಅನೇಕ ಮಂದಿ ನಮ್ಮ ಆತ್ಮೀಯರು ಬಂದರೆ ಎಲ್ಲರನ್ನೂ ಕೂಡ ಇಲ್ಲಿ ಗುರುತಿಸಿ ಇವತ್ತು ಮುಖ್ಯವಾಗಿ ಈ ಕಾರ್ಯಕ್ರಮ ಕಾವ್ಯವಾಚನ ಪ್ರವಚನ ನಾನು ಹೇಳ್ತೇನೆ ಸರಿಯಾಗಿ ಕಾವ್ಯವಾಚನ ಮತ್ತು ಪ್ರವಚನವನ್ನು ಎಷ್ಟು 100 ದಿವಸ 63 ದಿವಸ ಕೇಳೋರು ಮಂಜುನಾಥ ಸ್ವಾಮಿ ಮಾತ್ರ ಅಂತ. ಯಾಕೆ ನಾವೆಲ್ಲ ಓಡಾಡ್ತಾ ಇರ್ತೇವೆ, ಕೆಲ ದಿವಸ ಹೊರಗಡೆ ಕೂತು ಇಲ್ಲಿ ನಾನು ಬಂದರೆ ನನ್ನ ಕಡೆ ಯಾತ್ರೆಗಳು ಗಮನ ಕೊಡ್ತಾರೆ ಅಂತ ಬೀಟ್ನಲ್ಲೇ ಕೇಳೋದು ಇದೆ ನಾನು. ಅಂತೂ ಈ ಎಲ್ಲ ಕಾರ್ಯಕ್ರಮ ಸರಿಯಾಗಿ ಕೇಳುವವರು ಮಂಜುನಾಥ ಸ್ವಾಮಿ ಅಂತ ಮೈಕಿನವರು ಅಂತ ಹೇಳಿದ್ದು ನಾನು. ಮೈಕಿ ನನಗೆ ಉಪಾಯ ಇಲ್ಲ, ಮಂಜುನಾಥ ಸ್ವಾಮಿಗೆ ಅವರು ಕೇಳಿಸ್ತಾ ಇರ್ತಾರೆ ಸಂತೋಷವಾಗಿ. ಹಾಗಾಗಿ ಇವತ್ತು ಇಂತಹ ಈ ಕಾವ್ಯವಾಚನ ಮತ್ತು ಪ್ರವಚನ ಕಾರ್ಯಕ್ರಮ ಅನೇಕ ಮಂದಿ ಭಕ್ತಾದಿಗಳು ಕೇಳಿ ಸಂತೋಷ ಪಡ್ತಾರೆ, ಪ್ರೀತಿ ಮಾಡ್ತಾರೆ ಮತ್ತು ಇಲ್ಲಿ ಬಂದಾಗ ಸಮಯವನ್ನು ಪೋಲು ಮಾಡೋ ಬದಲು ಸದ್ವಿನಿಯೋಗ ಮಾಡ್ತಾರೆ. ಅದರಿಂದ ಸಮಯದ ಸದ್ವಿನಿಯೋಗ ಆಗಬೇಕು ಮತ್ತು ಒಳ್ಳೆಯ ವಿಚಾರಗಳು ಕಿವಿಗೆ ಬಿದ್ದಾಗ ಮುಂದೆ ಅವರಿಗೆ ಅದರಲ್ಲಿ ಆಸಕ್ತಿಯನ್ನು ಸೆಳೆಯುವಂತಾಗುತ್ತೆ ಅಂಥೇಳಿ ಈ ಕಾರ್ಯಕ್ರಮ ಕಾವ್ಯ ಭಾಷಣ ಮತ್ತು ಪ್ರವಚನ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬಂದಿದ್ದೇವೆ. ನಮ್ಮ ಅಶೋಕ್ ಭಟ್ ಹೇಳಿದ ಹಾಗೆ
ಕೊರೋನಾ ಸಂದರ್ಭದ 2 ವರ್ಷ ಕೂಡ ಇದನ್ನು ಬಂದು ಇಲ್ಲಿ ರದ್ದು ಮಾಡದೆ ನಡೆಸ್ಕೊಂಡು ಬಂದಂಥದ್ದು ಕೆಲ ಒಬ್ಬರು ಇಲ್ಲದಿದ್ದರೂ ಪರವಾಗಿಲ್ಲ ಪ್ರೇಕ್ಷಕರು, ನಾವಲ್ಲಿ ಕಾರ್ಯಕ್ರಮ ಮಾಡಿದಂಥ ಹೆಮ್ಮೆ ನಮಗಿದೆ. ನಮ್ಮ ಅಶೋಕ್ ಭಟ್ರು ಬಂದ ದಿವಸ ಇದಕ್ಕೆ ವಿಶೇಷವಾದ ಕಳೆ ಬರುತ್ತೆ. ಅವರ ಮಾತು, ಅವರ ಪರಿಚಯ ಮತ್ತು ಅವರ ವಿಚಾರಗಳು ಬಹಳ ಚೆನ್ನಾಗಿರುತ್ತೆ. ಅಂತ ಒಂದು ಕಾರ್ಯಕ್ರಮ ಇನ್ನೂ ಅವಿರತವಾಗಿ ನಡೆಯಲಿ. ಈ ಕಾರ್ಯಕ್ರಮವು 2 ತಿಂಗಳುಗಳ ಕಾಲ ದೇವಸ್ಥಾನದ ಎದುರು ಇರುವ ಪ್ರವಚನ ಮಂಟಪದಲ್ಲಿ ಪ್ರತಿದಿನ ಸಂಜೆ 6:30 to 8 ಗಂಟೆವರೆಗೆ ನಡೆಯಲಿದ್ದು, ಈ ಬಾರಿ ಕುಮಾರ ವಾಲ್ಮೀಕಿ ವಿರಚಿತ ತೊರವೆ ರಾಮಾಯಣದ ವಾಚನ ಪ್ರವಚನ ನಡೆಯಲಿದೆ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.